ಮಂಗಳವಾರ ಮಧ್ಯರಾತ್ರಿ ಸುರಿದ ಮಳೆ ಅದರೊಟ್ಟಿಗೆ ಬೀಸಿದ ಬಲವಾದ ಗಾಳಿಗೆ ಶಿರಹಟ್ಟಿ ತಾಲೂಕಿನ ಹಲವಾರು ಗ್ರಾಮಗಳ ಕಬ್ಬು ಹತ್ತಿ ಮತ್ತು ಈರುಳ್ಳಿ ಬೆಳೆಗಳು ನಾಶವಾಗಿವೆ ತಾಲೂಕಿನ ಕುಸಲಾಪುರ ಮಾಚೇನಹಳ್ಳಿ ಕಡಕೋಳ್ ಮಜ್ಜೂರು ಮತ್ತು ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ರಾತ್ರಿ 1 ರಿಂದ 2:30 ರವರೆಗೆ ಸುರಿದ ಮಳೆ ಬೀಸಿದ ಗಾಳಿಯಿಂದ ರೈತರು ದಬ್ಬಿಬ್ಬಾಗುವಂತಾಗಿದೆ ಗೋವಿನ ಜೋಳಕ್ಕೆ ಮಳೆ ಬೇಕಿತ್ತು ಆದರೆ ಕಾಯಿ ಬಡಿಯುತ್ತಿದ್ದ ಹತ್ತಿಗೆ ನೆಲಕ್ಕಿಳಿದಿದ್ದ ಉಯಿರುಳಿಗೆ ಈ ಮಳೆ ಬೇಡವಾಗಿತ್ತು ಈಗ ಕಾಯಿ ಒಡೆದ ಹತ್ತಿ ತೇವವಾಗಿದೆ ಒಡೆಯದೆ ಕಾಯಿಗಳಲ್ಲಿ ತೇವಾಂಶ ಸೇರಿದೆ ಈರುಳಿ ಅಧಿಕ ನೀರಿನಿಂದ ಕೊಳೆಯತೊಡಗಿದೆ ಕಳೆದ 3-4 ದಿನಗಳಲ್ಲಿ ಸುರಿದ ಮಳೆ ಅದರಲ್ಲೂ ರಾತ್ರಿಯ ಸುರಿದ ಮಳೆ ರೈತರಿಗೆ ಕಂಟಕವಾಗಿ ಪರಿಣಮಿಸಿದೆ ಏನೇ ಹೊಡೆದಿದ್ದೀರಿ ಸರ್ ಮತ್ತೆ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ತೆಗ್ಗು ಪ್ರದೇಶ ಆಗತ್ತಲ್ಲ ಸರ್ ಇಲ್ಲಿಂದ ನೀರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ